ಎಲ್ಲ ನನ್ನ ಬಗ್ಗೆ ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ಅಜ್ಮೀರ್ ಬಗ್ಗೆ ಅಂತೂ ಎಲ್ಲರೂ ಪ್ರತಿಯೊಂದು ಕಮೆಂಟ್ ಅಲ್ಲೂ ಬಿಜಿಎಂ ಸೂಪರ್, ಬಿಜಿಎಂ ಕಿಂಗ್, ಬಿಜಿಎಂ ಬ್ರಹ್ಮ ಅಂತೆಲ್ಲ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಆಡಿಯನ್ಸ್. ಸೊ ಮೊದಲನೇದಾಗಿ ಅಜ್ಮೀಶ್, ಐ ಥಿಂಕ್ ನೀವು ಮಾತಾಡಬೇಕು ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹಾಗೂ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ತುಂಬಾ ಖುಷಿಯಾದ ಒಂದು ದಿನಗಳು ವಿಕ್ರಾಂತ್ ರೋಣ ಸಿನಿಮಾಗೆ ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿದಾಗಿಂದನು ಇವತ್ತಿನವರೆಗೂ ಹೇಳೋಕ್ಕೆ ಪದಗಳೇ ಇಲ್ಲ. ಸುದೀಪ್ ಸರ್ ಅವರ 25ನೇ ವರ್ಷದ ಇದರಲ್ಲಿ ಆ ವಿಕ್ರಾಂತ್ ರೋಣ ಸಿನಿಮಾಗೆ ನನಗೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ನನ್ನ ಒಂದು ಸೌಭಾಗ್ಯನ ಅಂತ ಅನ್ಕೋತೀನಿ. ಆ್ಯಂಡ್ ಐ ಥ್ಯಾಂಕ್ಸ್ ಸುದೀಪ್ ಸರ್ ಆ್ಯಂಡ್ ಜಾಕ್ ಮಂಜು ಸರ್ ಆ್ಯಂಡ್ ನಾನು ಫಾರ್ ದಿಸ್ ಆಪರ್ಚುನಿಟಿ. ಮ್ಯೂಸಿಕ್ನ ಪ್ರೋಗ್ರಾಮಿಂಗ್ ಮಾಡೋ ಅಥವಾ ಹಾಡು ರೆಕಾರ್ಡ್ ಮಾಡೋ ಕೇಳಿಸ್ಬಿಡ್ಬೋದು, ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಿಕ್ರಾಂತ್ ರೋಣ ಮ್ಯೂಸಿಕ್ ವಿಲ್ ಬಿ, ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ಇಟ್ ವಿಲ್ ಬಿ ಇನ್ ಎ ಹ್ಯೂಜ್ ಸ್ಕೇಲ್ ಇನ್ ಇನ್ ಎಮೋಷನಲ್ ವೈಸ್ ಆಗಿರ್ಬೋದು, ಸೌಂಡಿಂಗ್ ವೈಸ್ ಆಗಿರ್ಬೋದು, ಇನ್ ಯಾವುದೇ ರೀತಿ ಆಗಿರ್ಬೋದು. ಸೊ ವಿ ಆರ್ ವರ್ಕಿಂಗ್ ಹಾರ್ಡ್, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇಲ್ಲೇ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಹಾಗೆ ನಮ್ಮ ಸಿನಿಮಾದ ನಾಯಕ ನಟಿ ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಮೀತಾ ಅಶೋಕ್. ಸೊ ಅವ್ರನ್ನ ಈ ಮೂಲಕ ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೀನಿ, ಆ್ಯಂಡ್ ಅವರು ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾನು ಇಂಡಸ್ಟ್ರಿಗೆ ಬಂದು ಐ ಥಿಂಕ್ ಈಗ ಆಲ್ರೆಡಿ 6 ಇಯರ್ಸ್ ಆಗಿದೆ. ಬಟ್ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಫಸ್ಟ್ ಫೋನ್ ಬರುತ್ತೆ, ಮಾತಾಡ್ತೀವಿ, ವಿದಿನ್ ಅ ವೀಕ್ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ನಾವು ಶೂಟಿಂಗ್ ಶುರು ಮಾಡ್ತೀವಿ. ಬಟ್ ಈ ಕಾಲ್ ಬಂದಾಗ ಐಡಿಯಾ ಇರಲಿಲ್ಲ ಯಾವಾಗ ನಾವು ಶೂಟಿಂಗ್ ಮಾಡ್ಬೋದು ಅಂತ. ಬಟ್ ಫ್ರಮ್ ದ ಡೇ 1 ಟಿಲ್ ದಿ ಎಂಡ್ ಐ ಥಿಂಕ್ ಐವ್ ಹ್ಯಾಡ್ ಎನ್ ಅಮೇಝಿಂಗ್ ಟೈಮ್. ದ ವೇಟ್ ವಾಸ್ ವರ್ತ್ ಇಟ್. ಐ ಥಿಂಕ್ ದಟ್ಸ್ ಇಟ್. ಥ್ಯಾಂಕ್ ಯು.